ಸೋಲಾರ್ ಟ್ರ್ಯಾಪ್ ಇದೊಂದು ಅದ್ಭುತ ಕೀಟನಾಶಕ ಯಂತ್ರ. ಯಾವುದೇ ಮಾರಕ ಔಷಧಿಯನ್ನ ಬಳಸದೆ ಕೇವಲ ಎರಡು ಬಿಂದಿ ಶಾಂಪೂವನ್ನ ಹಾಕಿ ಕೀಟಗಳನ್ನ ಸಾಯಿಸುವ ಪದ್ಧತಿಯನ್ನ ಅನ್ವೇಷಿಸಿದ್ದಾರೆ ಈ ಕರಿಬಸಪ್ಪ. ಅಂತೆಯೇ ಇಂಥದ್ದೊಂದು ಆಲೋಚನೆ ಹೊಳೆದದ್ದೇ ಹೊಳೆದಿತ್ತು. ಒಂದು 5 ಅಡಿ ಎತ್ತರದಷ್ಟು ಕಬ್ಬಿಣದ ಗೂಟವನ್ನ ಸಜ್ಜು ಮಾಡಿಕೊಂಡು ಆ ಗೂಟದ ತುದಿಗೆ ಸೋಲಾರ್ ಪ್ಯಾನಲ್ ಅಳವಡಿಸಿದ್ರು. ಅದರ ಜೊತೆಯಲ್ಲಿಯೇ ಸೋಲಾರ್ ಬ್ಯಾಟರಿಯನ್ನ ಕೂಡ ಅಳವಡಿಸಿಕೊಂಡರು. ಈ ಬ್ಯಾಟರಿಗೆ ತಾಗಿಕೊಂಡಂತೆ ಸೋಲಾರ್ ದೀಪ ಅಳವಡಿಸಿದ್ರು. ಈ ದೀಪದ ಕೆಳಭಾಗದಲ್ಲಿ 1.5 ಅಡಿ ವ್ಯಾಸದ ಬೇಸಿನ್ ಅಳವಡಿಸಿದ್ರು. ಹೀಗೆ ಒಂದು ಸಣ್ಣ ಕೀಟನಾಶಕ ಯಂತ್ರ ಸಿದ್ಧಪಡಿಸಿಯೇ ಬಿಟ್ಟರು. ಹೀಗೆ ಸಿದ್ಧವಾದ ಯಂತ್ರ ಯಶಸ್ವಿ ಹಂತಕ್ಕೆ ತಲುಪುವುದಕ್ಕೆ 2 ವರ್ಷಗಳು ಹಿಡಿದವು. ಸತತ 2 ವರ್ಷಗಳ ನಿರಂತರ ಬದಲಾವಣೆ ಅನ್ವೇಷಣೆಯ ಪರಿಣಾಮ ಒಂದು ಉತ್ತಮ ಯಂತ್ರವನ್ನ ಹೊರತರುವುದಕ್ಕೆ ಅನುಕೂಲವಾಗಿದೆ. ಅಂದಹಾಗೆ ಮೊದಮೊದಲು ಸಾಧಾರಣ ವಿದ್ಯುತ್ ಬಲ್ಬ್ಗಳನ್ನ ಬಳಸುತ್ತಿದ್ರು. ಆದ್ರೆ ಆ ದೀಪ ಕೀಟಗಳನ್ನ ಆಕರ್ಷಿಸುವಲ್ಲಿ ಸೋಲುತ್ತಿತ್ತು. ತದನಂತರ ಕೆಂಪು, ಹಳದಿ, ಹಸಿರು ಹೀಗೆ ವಿವಿಧ ಬಣ್ಣದ ಬಲ್ಬ್ಗಳನ್ನ ಪ್ರಯೋಗಿಸಿ ನೋಡಿದ್ರು. ಹೀಗೆ ಸತತ ಪ್ರಯತ್ನದ ನಂತರ ಪರಿಪೂರ್ಣವಾದ ಬೆಳಕಿನ ಸಂಯೋಜನೆ ಹೊಂದಿರುವ ದೀಪವನ್ನ ಅಭಿವೃದ್ಧಿಪಡಿಸಿದ್ರು. ಈ ಬೆಳಕು ಹೆಚ್ಚು ಕೀಟನಾಶಕವನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಯಿತು. ಅಲ್ಲಿಗೆ ಕರಿಬಸಪ್ಪರ ಪ್ರಯತ್ನಕ್ಕೆ ಸಂಪೂರ್ಣ ಫಲ ದೊರಕಿದಂತಾಯಿತು. ಮಳೆಯೇ ಬರಲಿ ಬಿಸಿಲೇ ಬರಲಿ, ಈ ದೀಪ ಮಾತ್ರ ನಿರಂತರ ಹೊಳೆಯುತ್ತದೆ. ಮಳೆ ನೀರಿನಲ್ಲಿ ಬ್ಯಾಟರಿ ಹಾಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ವಾಟರ್ ಪ್ರೂಫ್ ಅಳವಡಿಸಿಕೊಂಡಿದ್ದಾರೆ. ಹೀಗಾಗಿ ಎಂಥದ್ದೇ ಮಳೆ ಬಿದ್ದರೂ ಕೂಡ ತಡೆದುಕೊಳ್ಳುವ ಶಕ್ತಿ ಈ ಸೋಲಾರ್ ಕ್ರಾಫ್ಟ್ಗೆ ಇದೆ. ಅಂತೆಯೇ ಈ ಯಂತ್ರದ ಕಾರ್ಯಶೈಲಿ ಸಂಪೂರ್ಣ ಸ್ವಯಂಚಾಲಿತವಾಗಿರುತ್ತೆ. ಸಂಜೆಯಾಗುತ್ತಿದ್ದಂತೆ ಸೋಲಾರ್ ದೀಪ ತಂತಾನೆ ಹೊತ್ತಿಕೊಳ್ಳುತ್ತೆ. ಅಲ್ಲಿಂದ 4 ಗಂಟೆಗಳ ಕಾಲ ಉರಿಯುತ್ತಿರುತ್ತೆ. ಈ 4 ಗಂಟೆ ಸಮಯದಲ್ಲಿಯೇ ಶತ್ರು ಕೀಟ ಬರುತ್ತೆ. ಹೀಗಾಗಿ ಬಂದ ಕೀಟ ನೀರಿನಲ್ಲಿ ಬಿದ್ದು ಸಾವನ್ನಪ್ಪುತ್ತೆ. ಅಂತೆಯೇ ರಾತ್ರಿ 10 ಗಂಟೆ ನಂತರ ಮಿತ್ರ ಕೀಟ ಬರುತ್ತೆ. ಈ ಕೀಟಗಳು ಬೆಳೆಗಳಿಗೆ ಉಪಯೋಗಕಾರಿ. ಹೀಗಾಗಿ ಈ ಕೀಟಗಳು ಬರುವ ಪೂರ್ವದಲ್ಲಿ ಮಾತ್ರ ಸೋಲಾರ್ ಟ್ರ್ಯಾಪ್ ಮೂಲಕ ಶತ್ರು ಕೀಟವನ್ನ ನಾಶ ಮಾಡಲಾಗುತ್ತೆ. ಫೈನಲ್ ಆಗಿ 1 ಯೂನಿಟ್ ನಮಗೆ ರೆಡಿ ಆಯ್ತು. 1 ಯೂನಿಟ್ ರೆಡಿ ಆದ ನಂತರ ಅದನ್ನ ಬೇರೆ ಬೇರೆ ಹಲವಾರು ಸುಮಾರು ಒಂದು ನಮ್ಮ 15 ಜನ ರೈತರ ತೋಟದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿ ನೋಡಿ 3 ವರ್ಷ ಇದನ್ನ ಸಂಶೋಧನೆ ಮಾಡಿದ್ವಿ. ನಾವೆಲ್ಲ ಬಳಸ್ಕೊಂಡು ನೋಡ್ತಾ ದಾವಣಗೆರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮತ್ತು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅವರು ನಮಗೆ 3 ವರ್ಷದಿಂದ ಅದ್ರ ಬಗ್ಗೆ ನಮ್ಮ ಬಗ್ಗೆ ನೋಡ್ತಿದ್ರು ಬರೀತಿದ್ರು. ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಕೂಡ ನಮಗೆ ಸಲಹೆ ಕೊಟ್ಟರು. ಆಮೇಲೆ ಇಕ್ರಿಸ್ಯಾಟ್ ಹೈದರಾಬಾದ್ ಅಲ್ಲಿಂದಲೂ ಕೂಡ ನಾವು ಅಲ್ಲಿಗೆ ಕೊಟ್ಟಿದ್ವಿ, ಅವರು ಕೂಡ ನಮಗೆ ಸಲಹೆ ಕೊಟ್ಟರು. GKVK ವಿಜ್ಞಾನಿಗಳು ಬೆಂಗಳೂರು ಅವರು ಕೂಡ ನಮಗೆ ಸಲಹೆ ಕೊಟ್ಟರು. ಅವರೆಲ್ಲರ ಸಲಹೆಯನ್ನು ಪರಿಗಣಿಸಿ ಈ ಡಿವೈಸ್ ಅನ್ನ ಮಿತ್ರ ಕೀಟಗಳು ಬರುವ ಅವಧಿಗೆ ಪ್ರತಿದಿನ ಆಟೋಮೆಟಿಕ್ ಆಗಿ ಆಫ್ ಆಗಬೇಕು ಮತ್ತು ಪ್ರತಿದಿನ ತಾನೇ ಆನ್ ಆಗಬೇಕು, ಆ ಥರ ನಾವು ರೆಡಿ ಮಾಡಿದ್ದೇವೆ. ಇದಕ್ಕೆ ಪೇಟೆಂಟ್ ಆಗಿದೆ ನಮಗೆ. ಇದಕ್ಕೆ ಪೇಟೆಂಟ್ ಆದ ನಂತರ ನಾವು ಸುಮಾರು ರಾಜ್ಯಾದ್ಯಂತ 468 ಜನ ರೈತರಿಗೆ ಕೊಟ್ಟಿದ್ದೇವೆ. ಚಾಮರಾಜನಗರ, ಗುಂಡ್ಲುಪೇಟೆ ಅತಿ ಹೆಚ್ಚು ತರಕಾರಿ ಮತ್ತು ಕಲ್ಲಂಬಿ ಬೆಳೀತಾರೆ. ಅಲ್ಲಿ ನಮ್ಮದೊಂದು 100 ಟ್ರ್ಯಾಪ್ ಮೇಲೆ ಹೋಗಿದೆ ರೈತರು, ಅವರೆಲ್ಲ ಒಬ್ಬರಿಗೊಬ್ಬರು ತಗೊಂಡು ಅವರೇ ಪ್ರಚಾರ ಮಾಡ್ತಾ ಇದ್ದಾರೆ. ಬೆಂಗಳೂರು, ರಾಮನಗರ, ಕೋಲಾರ, ಕೋಲಾರದಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಟೊಮೆಟೊ ಬೆಳೀತಾರೆ, ಅಲ್ಲಿ ಕೂಡ ನಮ್ಮ ಟ್ರ್ಯಾಪ್ ಕೋಲಾರದಲ್ಲಿ ತುಂಬಾ ಜನ ತಗೊಂಡಿದ್ದಾರೆ. ಇವತ್ತು ಕೂಡ ಆರ್ಡರ್ ಬರ್ತಿದೆ. ವಿಜಯಪುರದಲ್ಲಿ ಡಾಕ್ಟರ್ ಸಿಬಿ ಪಾಟೀಲ್ ಅವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ, ಅವರು ಕೂಡ ತಮ್ಮ ಸ್ವಂತ ತೋಟಕ್ಕೆ ಹಾಕೊಂಡಿದ್ದಾರೆ ಅವರದ್ದು ದಾಳಿಂಬೆ ತೋಟಕ್ಕೆ. ನಮ್ಮ ದಾವಣಗೆರೆಯಲ್ಲಿ ಎಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಹಂಸವೇಡಿ ಮೇಡಮ್ ಇದ್ದಾರೆ, ಅವರ ಅಪ್ಪಾಜಿ ದಾಳಿಂಬೆ ತೋಟಕ್ಕೆ ಅವರು ಆರ್ ತಗೊಂಡು ಹಾಕೊಂಡಿದ್ದಾರೆ. ಕರಿಬಸಪ್ಪ ಹೀಗೆ ಅನ್ವೇಷಣೆ ಮಾಡಿದ್ದೇ ಮಾಡಿತ್ತು. ಅದಕ್ಕೆ ಹೇರಳ ಬೇಡಿಕೆ ಬರುವುದಕ್ಕೆ ಶುರುವಾದವು. ಟೊಮ್ಯಾಟೋದಂತಹ ಬೆಳೆಗಾರರು ಈ ಯಂತ್ರವನ್ನ ಕೊಂಡುಕೊಳ್ಳುವುದಕ್ಕೆ ಶುರು ಮಾಡಿದರು. ಅದರಂತೆ ಒಂದು ಯಂತ್ರಕ್ಕೆ 4,500 ರೂಪಾಯಿ ದರವನ್ನ ನಿಗದಿ ಮಾಡಿದ್ರು ಕರಿಬಸಪ್ಪ. ಇವರಿಂದ ಕೊಂಡುಕೊಂಡು ಹೋದ ಅನೇಕ ರೈತರು ಇದೀಗ ಕೀಟಬಾಧೆಯಿಂದ ಸಂಪೂರ್ಣ ಮುಕ್ತಿ ಪಡೆದ ಖುಷಿಯಲ್ಲಿದ್ದಾರೆ. ಸರ್, ಒಟ್ಟು ನಮ್ಮದು 5 ಎಕರೆ ಜಮೀನಿದೆ. ಇದರಲ್ಲಿ 3,000 ಅಡಿಕೆ ಇದೆ, 3,000 ಬಾಳೆ ಇದೆ. ನಾವು ಕಳೆದ 3 ತಿಂಗಳಿಂದ ಈ ಸೋಲಾರ್ ಟ್ರ್ಯಾಪನ್ನು ಉಪಯೋಗಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಸಾಕಷ್ಟು ಕೀಟದ ಇದು ಹಾವಳಿ ಜಾಸ್ತಿ ಇತ್ತು.
ಮತ್ತು ಈಗ ಸೋಲಾರ್ ಟಾಪ್ ಹಾಕಿದ ಮೇಲೆ ಮತ್ತು ಅಡಿಕೆ ಬೇರುಳ ಮತ್ತು ಬಾಳೆ ಕಾಂಡ ಕೊರಕಗಳ ಎರಡೂ ನಿಯಂತ್ರಣ ಆಗಿದೆ. ಒಳ್ಳೆ ನಮಗೆ ಇದು ಸಿಕ್ಕಿದೆ, ಅದರ ಬೆನಿಫಿಟ್. ಹೌದು ಹೌದು, ಸಿಕ್ಕಿದೆ. ಭಾಳಷ್ಟು ಸಿಂಪಡಣೆ ಮಾಡ್ತಿದ್ವಿ, ಈಗ ಭಾಳ ಕಂಟ್ರೋಲ್ ಆಗಿದೆ. ವರ್ಷಕ್ಕೆ ಅಂದರೆ ಎಷ್ಟು ಖರ್ಚು ಮಾಡ್ತೀವಿ ಸರ್? ಸುಮಾರು 10-12 ಸಾವಿರ ಖರ್ಚು ಮಾಡ್ತಿದ್ವಿ ಅಡಿಕೆ ಮತ್ತು ಬಾಳೆ ಬರೀ ಔಷಧಿ. ಈಗ ಅದಂಥದ್ದೇನಿಲ್ಲ. ಮೂರು ತಿಂಗಳಿಂದ ಏನಿಲ್ಲ. ಇನ್ನು ಬೇರೆ ರೋಗ ಹೀಗೆ ಇರುತ್ತೆ, ಅದಕ್ಕೆ ಮಾಡಲೇಬೇಕಾಗುತ್ತೆ. ಕೀಟ ಬಾಧೆ ಮಾತ್ರ ಭಾಳ ಕಂಟ್ರೋಲ್ ಆಗಿದೆ. ಸಂಗ್ರಹ ಅದನ್ನ ನಮ್ಮದು ಬಾಳಿಗೆ ಅದೆಲ್ಲ ಮೀನು ಬಿಟ್ಟಿದ್ವಿ, ಮೀನು ಸಾಕಾಣಿಕೆ ಮಾಡ್ತೀವಿ, ಅದು ಹಾರಾಗುತ್ತೆ ಮೀನಿಗೆ, ಬಾಳೆ ಆಗ್ತದೆ. ಹೀಗೆ ತನ್ನದೇ ಆದ ಒಂದು ಆವಿಷ್ಕಾರವನ್ನ ಮಾಡಿದ್ದ ಕರಿಬಸಪ್ಪ ಸದ್ಯ ವಾಸವಿರುವುದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಮಲೆಬೆನ್ನೂರು ಅನ್ನೋ ಗ್ರಾಮದಲ್ಲಿ. ಇಲ್ಲಿನ ತಮ್ಮ ಮನೆಯಲ್ಲಿ ನಿತ್ಯವೂ ಈ ಯಂತ್ರವನ್ನ ತಯಾರು ಮಾಡುವ ಕಾರ್ಯ ಮಾಡುತ್ತಿದ್ದಾರೆ. ಹುಳುಗಳ ಬಾಧೆಯಿಂದ ಮುಕ್ತಿ ಪಡೆಯ ಬಯಸುವ ರೈತರು ಇವರ ಬಳಿ ಸೋಲಾರ್ ಟ್ರ್ಯಾಪ್ ಯಂತ್ರವನ್ನ ಕೊಂಡುಕೊಳ್ಳಬಹುದಾಗಿದೆ. ಅಂತೆಯೇ ಈ ಯಂತ್ರ ಅಳವಡಿಸಿಕೊಳ್ಳುವುದರಿಂದ ಯಾವುದೇ ಔಷಧಿ ಮೊರೆ ಹೋಗಬೇಕಾಗಿಲ್ಲ ರೈತರು. ಅಲ್ಲದೆ ಅದಕ್ಕಾಗಿ ಹಣ ವ್ಯಯಿಸುವ ಅಗತ್ಯವೂ ಇಲ್ಲ. ಕೇವಲ 1 ರೂಪಾಯಿಯ ಖರ್ಚು ಇಲ್ಲದಂತೆ ಕೀಟಗಳ ನಾಶ ಮಾಡಿಕೊಂಡು ಖುಷಿಯಿಂದ ಕೃಷಿ ಮಾಡಬಹುದಾಗಿತ್ತು. ಹೌದು, ಸಮಸ್ಯೆಗಳು ಹೆಚ್ಚಾಗುತ್ತಿದ್ದಂತೆ ರೈತರೇ ಅದಕ್ಕೊಂದು ಪರಿಹಾರ ಕಂಡುಕೊಳ್ತಾರೆ. ಅಂತೆಯೇ ಮೊದಲ ಪ್ರಯೋಗವಾಗಿ ದಾಳಿಂಬೆ ಬೆಳೆದಿದ್ರು. ದಾಳಿಂಬೆಯಲ್ಲಿ ಕೀಟಗಳ ಬಾಧೆ ತಡೆಯುವುದಕ್ಕೆ ಆಗದೆ ಬೆಳೆಯನ್ನೇ ಕಿತ್ತು ಬಿಟ್ಟಿದ್ರು. ಹಾಗಾದ್ರೆ ದಾಳಿಂಬೆಗೆ ತೊಂದರೆ ಕೊಡುವ ಕೀಟಗಳು ಯಾವುದು ಅನ್ನೋದನ್ನ ತಿಳಿದುಕೊಳ್ಳಲೇಬೇಕಲ್ವಾ? ಅದರ ಬಗ್ಗೆ ತಿಳಿಯೋಣ ಒಂದು ಪುಟ್ಟ ವಿರಾಮದ ಬಳಿಕ.